ವೀಕ್ಷಕರೇ, ಈ ಮಹಿಳಾ ಅಪರಾಧಿ ಹೆಸರು ಇದೀಗ ಎಲ್ಲಾ ಕಡೆ ವೈರಲ್ ಆಗ್ತಿದೆ. ಕೆಲ ತಿಂಗಳ ಕೆಳಗೆ ಈಕೆ ವಿಷಯ ಅಮೆರಿಕದಾದ್ಯಂತ ತೀವ್ರ ಸಂಚಲನ ಸೃಷ್ಟಿ ಮಾಡಿತ್ತು. ಈಕೆ ಹೆಸರು ಟೀನಾ ಗ್ಯಾಂಜಲಿಸ್. 26 ವರ್ಷ ವಯಸ್ಸಿನ ಈಕೆ ಕ್ಯಾಲಿಫೋರ್ನಿಯಾದ ಎಕ್ಸ್ಪ್ರೆಸ್ನೋ ಕೌಂಟಿ ಜೈಲಲ್ಲಿ ಒಬ್ಬ ಕರೆಕ್ಷನ್ ಆಫೀಸರ್ ಆಗಿ ಕೆಲಸ ಮಾಡುತ್ತಿದ್ದವಳು. ಇಲ್ಲಿಯ ಪುರುಷ ಖೈದಿಗಳ ರಿಹ್ಯಾಬ್ ಕೇಂದ್ರ ಇದೆಯಲ್ಲ, ಇದರ ಎಲ್ಲಾ ಜವಾಬ್ದಾರಿ ಕೂಡ ಈಕೆ ಇದೆ. ಅಲ್ಲೆಲ್ಲ ಪುರುಷರ ಸೆಲ್ಗಳಲ್ಲಿ ಈ ರೀತಿ ಮಹಿಳಾ ಅಧಿಕಾರಿಗಳು ಕೂಡ ಕೆಲಸ ಮಾಡೋದು ಅತ್ಯಂತ ಕಾಮನ್ ಸಂಗತಿ. ಅಲ್ಲಿ ಇದು ಜೈಲರ್ ಹುದ್ದೆಯ ಬಳಿಕ ಇರುವಂತಹ ಮುಖ್ಯವಾದಂತ ಹುದ್ದೆ. ನೋಡೋದಕ್ಕೆ ಸ್ಪರದ್ರೂಪಿಯಾಗಿದ್ದಂತ ಈಕೆಯ ವೈಯಕ್ತಿಕ ಬದುಕು ಅಷ್ಟು ಸುಗಮವಾಗಿ ಇರಲಿಲ್ಲ. ಈಕೆಯ ಬಾಯ್ ಫ್ರೆಂಡ್ ಜೊತೆಗೆ ಈಕೆಗೆ ಬ್ರೇಕಪ್ ಆಗಿತ್ತು. ಸಿಗುವಂತ ಯಾವುದೇ ಸಂಗಾತಿ ಈಕೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಆಗ್ತಿರಲಿಲ್ಲ. ಅವ್ರಿಗೆಲ್ಲ ಬೇಕಾಗಿದ್ದು ಈಕೆಯ ಯೌವನ ಹಾಗೂ ಈಕೆಯ ಬಳಿ ಇದ್ದಂತ ಹಣ ಮಾತ್ರ. ಉನ್ನತ ಹುದ್ದೆಯಲ್ಲಿ ಇದ್ದಂತ ಈಕೆಗೆ ಹಣದ ಕೊರತೆಯನ್ನು ಇರಲಿಲ್ಲ. ಬಂದವರೆಲ್ಲ ಹಣಕ್ಕಾಗಿ ಈಕೆಯನ್ನ ದುರ್ಬಳಕೆಯನ್ನ ಮಾಡ್ಕೊಳ್ತಿದ್ದವರೇ. ಈಕೆ ಜೊತೆ ಎಲ್ಲ ಬಗೆಯ ಸುಖವನ್ನ ಪಡೆದ ಬಳಿಕ ಈಕೆ ಜೊತೆ ಬ್ರೇಕಪ್ ಅನ್ನ ಮಾಡಿಕೊಂಡು ಅವರೆಲ್ಲ ದೂರ ಆಗ್ತಿದ್ರು. ಇಂಥವು ಮೇಲಿಂದ ಮೇಲೆ ಆದಾಗ ಆಕೆ ಜರ್ಜರಿತಳಾದ್ಲು. ಖಿನ್ನತೆ ಈಕೆಯನ್ನ ಮೆಲ್ಲನೆ ಆವರಿಸ್ತು. ಇದರ ಒತ್ತಡದಿಂದಾಗಿ ಈಕೆ ತನ್ನ ವೈಯಕ್ತಿಕ ಹಾಗೂ ವೃತ್ತಿ ಬದುಕುಗಳು ಇವೆರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡುವಲ್ಲಿ ಸೋತ್ ಹೋದ್ಲು. ಸಣ್ಣ ವಯಸ್ಸಿನ ಟೀನಾ ತುಂಬು ಯೌವನದ ಯುವತಿ. ಈಕೆಗೆ ಕಾಮವಾಂಚೆ ಜಾಸ್ತಿ ಇತ್ತು. ಈಕೆಯ ಈ ಅತಿಯಾದಂತ ಲೈಂಗಿಕ ದಾಹದಿಂದನೇ ಈಕೆಯ ಹಳೆಯ ಗೆಳೆಯರು ಅದನ್ನು ಪೂರೈಸಲಾಗದೆ, ಈಕೆಯನ್ನ ತೃಪ್ತಿಪಡಿಸಲಾಗದೆ ಆಕೆಯನ್ನ ಬಿಟ್ಟು ಹೋದ್ರು ಎಂಬ ವದಂತಿಗಳು ಕೂಡ ಇದ್ವು. ತನ್ನ ಲೈಂಗಿಕ ವಾಂಚೆಯನ್ನ ಬಿಟ್ಟಿರೋದಕ್ಕೆ ಆಗದಂತ ಟೀನಾ ಅತೃಪ್ತಿಯಿಂದ ಕಂಗೆಟ್ಟಿದ್ಲು. ಈಗ ಈಕೆ ಗಮನ ಅಲ್ಲಿದ್ದಂತ ಪುರುಷ ಕೈದಿಗಳ ಕಡೆಗೆ ಹೋಗಿತ್ತು. ಅದರಲ್ಲೂ ಅಲ್ಲಿಯ ಪುರುಷ ಕೈದಿಗಳ ರಿಹ್ಯಾಬ್ ಕೇಂದ್ರದಲ್ಲಿರುವಂತ ಮೇಲೆ ಆಕೆ ಕಣ್ಣಿಟ್ಟಿದ್ಲು. ಆದ್ರೆ ಜೈಲಲ್ಲಿ ಇಂಥ ಚಟುವಟಿಕೆ ನಡೆಸೋದು ಅಷ್ಟು ಸುಲಭದ ಮಾತಲ್ಲ. ಅಲ್ಲಿ ಎಲ್ಲಾ ಕಡೆ ಕೂಡ ಸಿಸಿಟಿವಿ ಕ್ಯಾಮರಾ ಇರುತ್ತೆ. ಒಂದ್ ವೇಳೆ ಅಕಸ್ಮಾತ್ ಇಂಥ ಒಂದು ಕೆಲಸವನ್ನ ಮಾಡುವಾಗ ಸಿಕ್ಬಿದ್ರೆ ಅದಕ್ಕೆ ಕಠಿಣ ಶಿಕ್ಷೆ ಕೂಡ ಎದುರಿಸಬೇಕಾಗುತ್ತೆ. ಹಾಗಾಗಿ ಅಲ್ಲಿ ಎಲ್ಲೆಲ್ಲಿ ಕ್ಯಾಮರಾ ಇಲ್ವೋ ಅಂತ ಸ್ಥಳಗಳನ್ನೇ ಟೀನಾ ತನ್ನ ಅನುಕೂಲಕ್ಕಾಗಿ ಆರಿಸ್ಕೊಳ್ಬೇಕಿತ್ತು. ಈಕೆ ನೋಡೋದಕ್ಕೆ ಸುಂದರವಾಗಿ ಇದ್ದಳಲ್ಲೇ, ಜೈಲಲ್ಲಿ ಉನ್ನತ ಅಧಿಕಾರಿ ಬೇರೆ. ಈಕೆ ಆಸೆ ಪಟ್ರೆ ಅದರ ವಿರುದ್ಧ ಹೋಗುವಂತ ಧೈರ್ಯ ಯಾವುದೇ ಪುರುಷ ಖೈದಿಗೆ ಅಲ್ಲಿ ಇರಲಿಲ್ಲ. ಅಲ್ಲಿದ್ದಂಥ ಪುರುಷರಲ್ಲಿ ಸದೃಢವಾದವರನ್ನ, ಯೌವನದ ಯುವಕರನ್ನ ಹಾಗೂ ಸಿಕ್ಸ್ ಪ್ಯಾಕ್ ಇರುವಂತಹ ದೇಹ ಹೊಂದಿದಂತ ಆಕರ್ಷಕ ಮೈಕಟ್ಟಿನ ಪುರುಷರನ್ನೇ ಟೀನಾ ಟಾರ್ಗೆಟ್ ಮಾಡ್ತಿದ್ಲು. ಅಲ್ಲಿಯ ರಿಹಾಬ್ ಕೇಂದ್ರದಲ್ಲಿ ಬಹುತೇಕರಿಗೆ ಸೈಕಾಲಜಿಕಲ್ ಡಿಸಾರ್ಡರ್ಗಳು ಇದ್ವು. ಯಾರಿಗೆ ಇಂಥ ಸಮಸ್ಯೆ ಇದೆಯೋ ಅವ್ರಿಗೆ ಲೈಂಗಿಕ ವಾಂಚೆ ಕೂಡ ಜಾಸ್ತಿ ಇರುತ್ತೆ. ಅಂಥವರೇ ಸಿಕ್ಕಿದ್ರೆ ಅವರಿಂದ ತೃಪ್ತಿ ಅಧಿಕವಾಗಿ ಸಿಗುತ್ತೆ ಅಂತ ನಂಬಿದಂತ ಟೀನಾ ಅಲ್ಲಿ ಇಂಥ ಸಮಸ್ಯೆ ಇದ್ದವರನ್ನೇ ಆರಿಸ್ಕೊಂಡಿದ್ಲು. ಅದರಲ್ಲಿ ಒಬ್ಬ ಕೈದಿಯನ್ನ ಗುಟ್ಟಾಗಿ ಸಂದಸ್ತಂತ ಟೀನಾ ಅವನನ್ನ ಬಾತ್ರೂಮ್ಗೆ ಕರ್ಕೊಂಡು ಹೋಗಿ, ನೀನು ನನ್ನನ್ನ ನನಗೆ ಬೇಕಾದ ರೀತಿಯಲ್ಲಿ ತೃಪ್ತಿಯನ್ನ ಪಡಿಸಿದ್ರೆ ಈ ಜೈಲಲ್ಲಿ ನಿನಗೆ ಬೇಕಾದ ಸೌಕರ್ಯವನ್ನು ಕಲ್ಪಿಸ್ತೀನಿ ಅಂತ ಅವನಿಗೆ ಆಮಿಷವನ್ನ ಒಡ್ಡಿದ್ಲು. ಮೊದಲು ಇದಕ್ಕೆ ಆ ಖೈದಿ ಹೆದರದ. ಒಂದ್ ವೇಳೆ ಇದೇನಾದ್ರೂ ಆಕೆಯ ಸೀಕ್ರೆಟ್ ಸ್ಟ್ರಿಂಗ್ ಆಪರೇಷನ್ ಇರಬಹುದಂತ ಭಾವಿಸ್ತಂತ ಅವನು ಖಡಾಖಂಡಿತವಾಗಿ ಬೇಡ ಅಂತಾನೆ ನಿರಾಕರಿಸ್ತ. ಅವನ ಭಯವನ್ನ ಅರ್ಥ ಮಾಡ್ಕೊಂಡಂತ ಟೀನಾ, ನೋಡು ಹಾಗೆಲ್ಲ ಏನಿಲ್ಲ, ನೀನು ಇದಕ್ಕೆ ಒಪ್ಪಿದ್ರೆ ನೀನು ಪೆರೋಲ್ ಮೇಲೆ ಬಿಡುಗಡೆಯಾಗುವಂತ ಚಾನ್ಸ್ ಹೆಚ್ಚು, ಅದಕ್ಕೆ ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ಲು. ಆದ್ರೂ ಕೂಡ ತನಗೆ ಒಪ್ಪೋದಕ್ಕೆ ಮನ್ಸ್ ಬರಲಿಲ್ಲ. ಆದ್ರೆ ಟೀನಾಗೆ ಅವನನ್ನ ಹಾಗೆ ಬಿಡೋದಕ್ಕೆ ಇಷ್ಟ ಇರಲಿಲ್ಲ. ಅವಳು ಅವನ ಮನ ಒಲಿಸಿಕೊಳ್ಳುವಂತ ಸಲುವಾಗಿ ಅವನ ಮುಂದೆ ಏಕಾಏಕಿ ವಿವಸ್ತ್ರಳಾಗಿ ನಗ್ನಳಾಗಿ ನಿಂತಿದ್ಲು. ಅವಳ ಮಾದಕ ಸೌಂದರ್ಯ ನೋಡದಂತ ಖೈದಿ ಏನೂ ಮಾಡಲಾಗದೆ ಅಸಹಾಯಕನಾದ. ವಿಧಿಯಿರದೆ ಟೀನಾಗೆ ಹೇಗ್ ಬೇಕೋ ಹಾಗೇನೆ ಸಹಕರಿಸ್ತ. ಅವನಿಂದ ಬೇಕಾದ ತೃಪ್ತಿಯನ್ನ ಪಡೆದಂತ ಟೀನಾ ಅವನಿಗೆ ಥ್ಯಾಂಕ್ಸ್ ಅನ್ನ ಹೇಳಿ ಇದೇ ರೀತಿಯಲ್ಲಿ ತನಗೆ ನೀನು ಜೊತೆಗಿದ್ದು ಸಹಕರಿಸು ಅಂತ ಹೇಳಿ ಹೊರಟ್ಲು. ತನ್ನಿಂದ ಆಕೆಗೆ ಬೇಕಾದಂತ ಸುಖ ಸಿಕ್ಕಂತೆ ಅವಳಿಂದನು ಕೂಡ ಅದಕ್ಕೆ ಬೇಕಾದ ಅನುಕೂಲ ಪಡೆಯುವಂತ ಸಲುವಾಗಿ ಅವನು ಕೂಡ ತನಗೊಂದು ಮೊಬೈಲ್ ಬೇಕು, ಅದ್ರ ಮೂಲಕ ತನ್ನವ್ರ ಜೊತೆ ಮಾತಾಡಬೇಕು ಅಂತ ಕೇಳ್ಕೊಂಡ. ಅವನಿಂದ ತನಗೆ ಹೇಗೋ ಅನುಕೂಲ ಇದೆ ಅಂತ ಗೊತ್ತಿದ್ದಂತ ಟೀನಾ, ಸರಿ ಅದನ್ನ ನಾನು ಹೇಗಾದ್ರೂ ಅರೇಂಜ್ ಮಾಡ್ತೀನಿ ಅಂತ ಹೇಳಿದ್ಲು. ನಾಳೆ ನೀನು ಇದೇ ಸಮಯಕ್ಕೆ ಇಲ್ಲಿಗೆ ಬಾ, ನಿನ್ನ ಸೈಕಾಲಜಿಕಲ್ ಅಸೆಸ್ಮೆಂಟ್ ನ ಫಾರ್ಮ್ ಅನ್ನ ನಾನು ತಗೊಂಡ್ಬರ್ತೀನಿ, ಅದಕ್ಕೆ ನಿನ್ನ ಸಹಿ ಪಡೆದು ಕೌನ್ಸೆಲಿಂಗ್ ರೂಮ್ಗೆ ಕರೆದೊಯ್ತೀನಿ. ಅಲ್ಲಿ ನಿನ್ನ ಮಾನಸಿಕ ಸ್ಥಿತಿ ಸುಧಾರಿಸಿದೆ ಅಂತ ಅವರು ನಂಬುವಂತೆ ನಾನು ನಿನ್ನ ರಿಪೋರ್ಟ್ ಅನ್ನ ಸಿದ್ಧ ಮಾಡ್ತೀನಿ, ಆಗ ನಿನ್ನ ಕೆಲಸ ಸಾಧ್ಯ ಅಂತ ಹೇಳಿದ್ಲು. ಅದರಂತೆ ಮಾರನೇ ದಿನ ಅವನ ಫಾರ್ಮ್ ಅನ್ನ ಫಿಲ್ ಮಾಡಿ ಉನ್ನತ ಅಧಿಕಾರಿಗಳು ಯಾವುದೇ ಬಗೆಯ ಅನುಮಾನ ತೋರದೆ ಆಕೆಯನ್ನ ಹಾಗೂ ಅವನನ್ನ ಒಂದು ಕೋಣೆಗೆ ಬಿಡ್ತಾರೆ. ಅವರ ಅದೃಷ್ಟಕ್ಕೆ ಸರಿಯಾಗಿ ಅಲ್ಲಿ ಸಿಸಿಟಿವಿ ಇರಲಿಲ್ಲ. ಆ ಒಂದು ರೂಮಲ್ಲಿ ಇಬ್ರು ಕೂಡ ಬಹಳ ಹೊತ್ತು ಏಕಾಂತ ಕಳೆದ ಬಳಿಕ ಬೇರೊಂದ್ ಕಡೆಯಿಂದ ತಾನು ತಂದಿದಂತ ಮೊಬೈಲ್ ಅನ್ನ ಅವನಿಗೆ ಕೊಟ್ಟಾಗ ಅವನು ಅದರಿಂದ ತನ್ನ ತಂದೆಗೆ ಕರೆ ಮಾಡಿ ಅವ್ರ ಬಳಿ ಮಾತನಾಡ್ತಾನೆ. ಇದೆಲ್ಲ ಆದ ಬಳಿಕ, ನೋಡು ಇದೆಲ್ಲ ನಮ್ಮಲ್ಲೇ ಗುಟ್ಟಾಗಿರ್ಬೇಕು, ಹೊರಗಡೆ ಈ ಒಂದು ವಿಷಯ ಸ್ವಲ್ಪ ಲೀಕ್ ಆದ್ರೂ ಕೂಡ ನೀನಂತೂ ಇಲ್ಲಿಂದ ಹೊರಗಡೆ ಜೀವ ಸಹಿತ ಹೋಗಲ್ಲ ಅಂತ ತನಗೆ ವಾರ್ನ್ ಮಾಡಿದ್ಲು. ಇದೇ ರೀತಿಯಾಗಿ ಮುಂದಿನ 6 ತಿಂಗಳವರೆಗೂ ಕೂಡ ಅವರಿಬ್ಬರ ರಹಸ್ಯ ಶೃಂಗಾರಲಿಲ್ಲೇ ಯಾರಿಗೂ ಗೊತ್ತಾಗದ ಹಾಗೆ ನಿರ್ಭೀತಿಯಿಂದ ಮುಂದುವರಿಯುತ್ತೆ. ಅವನ ನಂತರ ಅವನ ರೀತಿ ಇರುವಂತ ಇನ್ನು ಇತರ ಕೈದಿಗಳ ಜೊತೆ ಇಂಥದ್ದೇ ಅನುಕೂಲ ಪಡೆಯುವ ಸಲುವಾಗಿ ಟೀನಾ ಅದಕ್ಕೆ ತಕ್ಕವರ ಬೇಟೆಗೆ ಇಳಿದಿದ್ಲು. ಆಗ ಆಕೆಗೆ ಇನ್ನೊಬ್ಬ ಖೈದಿ ಸಿಕ್ಕಿದ್ದ. ಅವನು ಮಾದಕ ವಸ್ತುಗಳಿಗೆ ಅಡಿಕ್ಟ್ ಆಗಿದ್ದ. ಅವನು ಮಾದಕ ವಸ್ತುವಿನ ದಾಸನಾಗಿದ್ದ. ಅವನನ್ನು ಕೂಡ ಇದೇ ವಿಷಯವಾಗಿ ಬಲವಂತ ಮಾಡಿದಾಗ ಅವನು ಕೂಡ ಮೊದಲು ನಿರಾಕರಿಸ್ತ. ಆದ್ರೆ ಟೀನಾ ಆತನಿಗೆ ಧಮಕಿಯನ್ನ ಹಾಕಿದ್ಲು, ಶಿಕ್ಷೆ ಹೆಚ್ಚಾಗುವಂತೆ ಮಾಡ್ತೀನಿ ಅಂತ ಹೆದರಿಸಿದ್ಲು. ಇದರಿಂದ ಬೇರೆ ದಾರಿ ಇಲ್ಲದೆ ತನಗಿಷ್ಟ ಇರದೆ ಹೋದ್ರೂ ಕೂಡ ಅವನು ಆಕೆ ಜೊತೆ ಶೃಂಗಾರದಲ್ಲಿ ಭಾಗಿಯಾದ. ಅವನಿಂದಲೂ ಕೂಡ ತನಗೆ ಬೇಕಾದ ಅನುಕೂಲ ಆಕೆಗೆ ಸಿಕ್ತು. ಅವನು ತನಗೆ ಡ್ರಗ್ ಬೇಕು ಅಂತ ಕೇಳಿದಾಗ
ಅವನಿಗಾಗಿ ರಿಸ್ಕ್ ಅನ್ನು ತೆಗೆದುಕೊಂಡು ಹೊರಗಡೆಯಿಂದ ಅದನ್ನ ಖರೀದಿ ಮಾಡಿ ಅವನಿಗೆ ಸಪ್ಲೈ ಮಾಡ್ತಾಳೆ. ಇದೇ ರೀತಿ ಆಕೆ ಒಂದು ವರ್ಷದ ಅವಧಿಯಲ್ಲಿ ಇಂಥ ಮೂರು ಖೈದಿಗಳ ಜೊತೆ ಸಂಪರ್ಕವನ್ನ ಸಾಧಿಸಿದ್ಲು. ಇದಾಗಿ ಒಂದಿನ ಕಂಠಪೂರ್ತಿ ಮದ್ಯವನ್ನ ಸೇವಿಸಿದಂತ ಟೀನಾ ಈ ಮೂವರ ಜೊತೆ ಇನ್ನು ಏಳು ಜನರನ್ನು ಕೂಡ ಕೋಣೆಗೆ ಕರೆದು, ನಾನೀಗ ನನಗೆ ಬೇಕಾದವರ ಜೊತೆ ಶೃಂಗಾರದಲ್ಲಿ ತೊಡಗ್ತೀನಿ, ಉಳಿದವರು ಅದನ್ನ ನಿಂತು ನೋಡ್ತಾ ಎಂಜಾಯ್ ಮಾಡಬೇಕು ಅಂತ ತಾಕೀತ್ ಮಾಡ್ತಾಳೆ. ಇಲ್ಲಾಂದ್ರೆ ಎಲ್ರಿಗೂ ತೊಂದರೆ ಆಗುತ್ತೆ ಅಂತ ಹೆದರಿಸಿದ್ಲು. ಈ ಜೈಲಿನ ದೊಡ್ಡ ದೊಡ್ಡ ಅಧಿಕಾರಿಗಳೇ ನನ್ನ ಮಾತಿಗೆ ಇಲ್ಲ ಅನ್ನಲ್ಲ, ನೀವೇನಾದ್ರೂ ತುಟಿಕ್ ಪಿಟಿಕಂದ್ರೆ ನೀವು ಇಲ್ಲಿಂದ ಯಾವತ್ತೂ ಕೂಡ ಹೊರಗಡೆ ಹೋಗ್ದಾಗೆ ಮಾಡ್ತೀನಿ ಅಂತ ದರ್ಪದಿಂದ ಆದೇಶಿಸಿದ್ಲು. ಅವರೆಲ್ಲ ಆಕೆಯ ಈ ಮಾತುಗಳಿಗೆ ನಡುಗಿ ಹೋದ್ರು. ಈಗ ಅವರು ಆಕೆಯ ಸೂಚನೆಗೆ ಒಪ್ಪದೆ ಬೇರೆ ವಿಧಿ ಇರಲಿಲ್ಲ. ಅವತ್ತು ಆ ಕೋಣೆಯಲ್ಲಿ ಆಕೆ ಸಹಿತ ಇತರ 10 ಜನ ಪುರುಷ ಕೈದಿಗಳು ಇದ್ರು. ಅವ್ರ ನಡುವೆ ಟೀನಾ ಒಬ್ಬಳೆ ಪ್ರಾಯದ ಯುವತಿ. ಅವತ್ತು ಆಕೆ ಏಕಕಾಲದಲ್ಲಿ ಮೂವರ ಜೊತೆ ಎಂಜಾಯ್ ಮಾಡಿದ್ಲು. ಅದನ್ನ ಇತರ 7 ಜನರು ಕೂಡ ನೋಡ್ತಾ ನಿಂತಿದ್ರು. ಇದೇ ರೀತಿ ಟೀನಾ 16 ಜನ ಕೈದಿಗಳ ಜೊತೆ ಸಂಪರ್ಕವನ್ನು ಬೆಳೆಸಿಕೊಂಡು ತನಗೆ ಬೇಕಾದ ರೀತಿಯಲ್ಲಿ ನಡೆದುಕೊಂಡೇ ಬಂದ್ಲು. ಹೀಗಿರುವಾಗ ಒಮ್ಮೆ ಯಾವುದೋ ಒಬ್ಬ ಕೈದಿ ತನಗೆ ಬೇಕಾದ ಮೊಬೈಲ್ ಅನ್ನ ಟೀನಾ ತನಗೆ ಕೊಡಲಿಲ್ಲ ಎಂಬ ಕಾರಣಕ್ಕೆ ಅವಳ ಮೇಲೆ ಕೆಲ ಉನ್ನತ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟ. ಆ ಒಂದು ದೂರಿಂದ ಆಕೆ ತಪ್ಪಿನ ಯಾವುದೇ ಸುಳಿವು ಅಧಿಕಾರಿಗಳಿಗೆ ಸಿಗಲಿಲ್ಲ. ಹೀಗಿರುವಾಗ ಇನ್ನೊಂದ್ಸಲ ಅಲ್ಲಿಯ ಕೆಲ ಸಿಸಿಟಿವಿಗಳಲ್ಲಿ ಟೀನಾಳ ವರ್ತನೆ ಮೇಲೆ ಅನುಮಾನ ಬರುವಂತ ಕೆಲ ದೃಶ್ಯಗಳು ಸೆರೆಯಾದವು. ಇವುಗಳನ್ನ ನೋಡದಂತ ಅಧಿಕಾರಿಗಳು ಈಕೆ ಪ್ರತಿ ವಾರ ಕೂಡ ಕೈದಿಗಳ ಜೊತೆ ಕೋಣೆಗೆ ಹೋಗೋದನ್ನ ನೋಡಿ ಅನುಮಾನಿಸಿ ಆಕೆ ವಿಚಾರಣೆ ಮಾಡಿದಾಗ ಆಗಲೂ ಕೂಡ ಟೀನಾ ಅವರ ತನಿಖೆಯಿಂದ ತಪ್ಪಿಸಿಕೊಂಡು ಹೇಗೋ ಪಾರಾದ್ಲು. ಆಕೆ ತಾನು ಧರಿಸಿರುವಂತ ಪ್ಯಾಂಟ್ಗೆ ಸೀಕ್ರೆಟ್ ಜೇಬು ಹಾಗೂ ಜಿಪ್ ಇದ್ದದ್ದು ಆರಂಭದಲ್ಲಿ ಉನ್ನತ ಅಧಿಕಾರಿಗಳ ಗಮನಕ್ಕೆ ಬರಲಿಲ್ಲ. ಅವುಗಳ ಮೂಲಕನೇ ಆಕೆ ಕೈದಿಗಳಿಗೆ ಬೇಕಾದಂತ ವಸ್ತುಗಳನ್ನ ಅಕ್ರಮವಾಗಿ ಸಪ್ಲೈ ಮಾಡ್ತಾ ಇದ್ದದ್ದು ಲೇಟ್ ಆಗಿ ಗೊತ್ತಾಯಿತು. ಈ ಹೊತ್ತಿಗಾಗಲೇ ಕೈದಿಗಳ ಮೇಲಿನ ಈಕೆಯ ಲೈಂಗಿಕ ದೌರ್ಜನ್ಯ ವಿಪರೀತ ಜಾಸ್ತಿಯಾಗಿತ್ತು. ಅವರೆಲ್ಲ ಈಕೆ ಕಾಟಕ್ಕೆ ಬೇಸತ್ ಹೋಗಿದ್ರು. ಸಮಯ ಬಂದ್ರೆ ಈಕೆಯನ್ನ ಎಲ್ಲರ ಮುಂದೆ ಬಯಲು ಮಾಡೋದಕ್ಕೆ ಅವರು ತುದಿಗಾಲಲ್ಲಿ ಕಾದಿದ್ರು. ಹೀಗಿದ್ದಾಗ ಒಮ್ಮೆ ಎಲ್ಲರೂ ಸೇರಿ ಆಗಿದ್ದಾಗ್ಲಿಂತ ಆಕೆಯ ವಿರುದ್ಧ ಸೆಟದು ನಿಂತರು. ಎಲ್ಲರೂ ಕೂಡ ರೇಟಿಂಗ್ನಲ್ಲಿ ಆಕೆಯ ವಿಲಕ್ಷಣ ಚಟುವಟಿಕೆಗಳ ಬಗ್ಗೆ ವರದಿಯನ್ನ ಮಾಡಿದ್ರು. ಯಾವಾಗ ಇದು ಗೊತ್ತಾಯ್ತೋ ಇದರಿಂದ ತನಿಖೆ ನಡೆದು ತನ್ನ ಕೆಲಸ ಹೋಗುವಂತ ಭಯ ಟೀನಾಗೆ ಹೆಚ್ಚಾಯಿತು. ಆಗ ತನ್ನ ಕೆಲಸಕ್ಕೆ ತಾನೇ ರಾಜೀನಾಮೆ ಕೊಟ್ಲು. ಆದ್ರೆ ಅಸಲಿ ವಿಚಾರಣೆ ಆಗ್ಲೇ ಶುರುವಾಗಿದ್ದು. ಆಕೆ ಇದರಿಂದ ತಪ್ಪಿಸಿಕೊಳ್ಳೋದಿಕ್ಕೆ ಸಾಧ್ಯ ಇರಲಿಲ್ಲ. ಆಕೆಯ ವಿರುದ್ಧ ಆರೋಪ ಮಾಡದಂತ ಕೈದಿಯೊಬ್ಬ ಅದಕ್ಕೆ ಸಾಕ್ಷಿ ಎನ್ನುವ ಹಾಗೆ ಒಂದಷ್ಟು ವಿಡಿಯೋಗಳನ್ನ ಒದಗಿಸಿದ್ದ. ಅದರಲ್ಲಿ ಟೀನಾಳ ವಿಕಾರ ಹಾಗೂ ವಿಕೃತ ವರ್ತನೆ ಸೆರೆಯಾಗಿತ್ತು. ಅದನ್ನ ನೋಡದಂತ ಅಧಿಕಾರಿಗಳು ನಾಚಿಕೆ ಪಟ್ಕೊಂಡ್ರು. ಅದು ಅಲ್ಲಿಯ ರೂಲ್ ಬುಕ್ ಪ್ರಕಾರ ಅಕ್ಷಮ್ಯ ಅಪರಾಧ. ಈ ಬಗ್ಗೆ ಮೊದಲು ಕ್ಯಾಲಿಫೋರ್ನಿಯಾದ ಕೋರ್ಟ್ನಲ್ಲೂ ಕೂಡ ವಿಚಾರಣೆ ನಡೆಯಿತು. ಅಲ್ಲಿ ಆಕೆ ವಿರುದ್ಧ 7 ಜನ ಖೈದಿಗಳು ಆಕೆಯಿಂದ ತಮ್ಮ ಮೇಲೆ ನಿರಂತರವಾಗಿ ನಡೆದಂತ ದೌರ್ಜನ್ಯದ ಬಗ್ಗೆ ವಿವರ ಕೊಟ್ರು. ಆಕೆ ಅಲ್ಲಿಗೆ ಅಕ್ರಮವಾಗಿ ಮದ್ಯ, ಮಾದಕ ವಸ್ತುಗಳು, ಸೆಲ್ಫೋನ್ ಸರಬರಾಜು ಮಾಡ್ತಿದ್ದನ್ನ ವರದಿ ಮಾಡಿದ್ರು. ಅಲ್ಲಿದ್ದಂತ 10 ಜನ ಖೈದಿಗಳು ಕೂಡ ತನ್ನ ವಿರುದ್ಧವೇ ನಿಂತಿದ್ರಿಂದ, ಅವರು ಮಾಡಿದಂತ ಆರೋಪ ತನ್ನ ವಿರುದ್ಧನೇ ಇದ್ದಿದ್ರಿಂದ ವಿಧಿಯಿಲ್ಲದೆ ಟೀನಾ ಅವೆಲ್ಲವನ್ನೂ ಕೂಡ ಕೋರ್ಟ್ ಮುಂದೆ ಒಪ್ಕೊಂಡ್ಲು. ಜೈಲಿನ ಉನ್ನತ ಅಧಿಕಾರಿಯಾದಂತ ಟೀನಾ ಖೈದಿಗಳನ್ನ ತಿದ್ದಿ ಸರಿ ಮಾಡುವ ಬದಲು ಇಂಥ ನೀಚ ಕೆಲಸಕ್ಕೆ ಇಳಿದದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಅಂತ ಆಕೆಗೆ ಹೇಳಿದಂತ ನ್ಯಾಯಾಧೀಶರು ಆಕೆಗೆ 7 ವರ್ಷಗಳ ಕಾಲ ಸಾದಾ ಸಜೆಯನ್ನ ಕೊಟ್ರು. 12 ವರ್ಷ ಸೇವೆಯಲ್ಲಿ ಮುಂದುವರೆದ್ರೆ ಆಕೆಗೆ ಬಡ್ತಿ ಸಿಕ್ತಿತ್ತು. ಆದ್ರೆ ಆಕೆ ಕೈಯಾರೆ ತನ್ನ ವೃತ್ತಿ ಬದುಕನ್ನ ಹಾಳು ಮಾಡಿಕೊಂಡ್ರು. ಈ ಒಂದು ಸುದ್ದಿ ಬಹಿರಂಗ ಆಗ್ತಿದ್ದ ಹಾಗೇನೆ ಕ್ಯಾಲಿಫೋರ್ನಿಯಾ ದಾಟಿ ಇದು ಅಮೆರಿಕದ ತುಂಬಾ ಸದ್ ಮಾಡ್ತು. ಈ ಮಾಡರ್ನ್ ಕ್ಲಿಯೋಪಾತ್ರಗಳ ಬಗ್ಗೆ ಅಲ್ಲಿದ್ದಂತ ಮಾಧ್ಯಮ ತೀವ್ರ ಚರ್ಚೆಯನ್ನ ನಡೆಸಿತು. ವೀಕ್ಷಕರೇ, ಪ್ರಸಕ್ತವಾಗಿ ಈ ಒಂದು ಕಲಿಯುಗದಲ್ಲಿ ಇನ್ನು ಇಂಥ ಅದೆಷ್ಟು ವಿಲಕ್ಷಣ ಘಟನೆಗಳು ನಮ್ಮ ಸುತ್ತ ನಡೀತವೋ ಆ ಭಗವಂತನೇ ಬಲ್ಲ ಅಂತ ಹೇಳ್ತಾ, ಈಕೆ ಮಾಡಿದಂಥ ಈ ಒಂದು ಕೃತ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.